ಪಟ್ಟಣದ ಬೀರೋಬಾಮಾಳ ಪಂತನಗರದಲ್ಲಿ ನವರಾತ್ರಿ ಉತ್ಸವ ನಿಮಿತ್ತ ದುರ್ಗಾದೇವಿ ಮಹಾಆರತಿ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಪಟ್ಟಣದ ವಾರ್ಡ್ 29 ರ ಬೀರೋಬಾಮಾಳ ಪಂತನಗರದಲ್ಲಿ ನವರಾತ್ರಿ ಹಬ್ಬದ ಪ್ರಯುಕ್ತ ದುರ್ಗಾಮಾತಾ ಮೂರ್ತಿಯ ಪ್ರತಿಷ್ಠಾಪನ ಮಾಡಿದ ಮೂರ್ತಿಯ ದರ್ಶನ ಪಡೆದು ಗಣ್ಯರೊಂದಿಗೆ ಮಹಾಆರತಿ ನೆರವೇರಿಸಿ ಜನರಿಗೆ ಆಶೀರ್ವದಿಸಿ ಶ್ರೀ ಪ್ರಾಣಲಿಂಗ ಸ್ವಾಮಿಗಳು ನಮ್ಮ ಮಾಧ್ಯಮದ ಮೂಲಕ ಜನರನ್ನು ಉದ್ದೇಶಿಸಿ ಈ ಸಂದರ್ಭದಲ್ಲಿ ಮಾತನಾಡಿ, ಶ್ರೀ ಪ್ರಾಣಲಿಂಗ ಸ್ವಾಮಿಗಳು ಸಮಾಧಿ ಮಠ ನಿಪ್ಪಾಣಿ ಈಗಾಗಲೇ ದೇಶದಲ್ಲಿ ಸುಮಾರು ದಿನಗಳಿಂದ ಕೊರೋನಾ ಮಹಾಮಾರಿ ಹಾಗೂ ನೆರೆ ಹಾವಳಿಯಿಂದ ಸುತ್ತಮುತ್ತಲಿನ ಜನತೆ ತೀವ್ರ ಸಂಕಷ್ಟವನ್ನು ಅನುಭವಿಸಿ ಈ ಸಂದರ್ಭದಲ್ಲಿ ಮಹಾಮಾತೆ ದುರ್ಗಾದೇವಿ ಈ ಎಲ್ಲ ನಿಮ್ಮ ಸಂಕಷ್ಟಗಳನ್ನು ಪರಿಹರಿಸಿ ಇನ್ನು ಮುಂದೆ ಯಾವುದೇ ರೀತಿಯ ಅತಿವೃಷ್ಟಿ ಆಗದೆ ಎಲ್ಲೆಡೆ ಸಂತಸ ಆರೋಗ್ಯ ನೆಮ್ಮದಿ ಹಾಗೂ ಸಮೃದ್ಧಿಯನ್ನು ತರಲಿ, ಸರ್ವರಿಗೂ ಇಷ್ಟಾರ್ಥ ಸಿದ್ಧಿಯಾಗಲಿ ಎಂದು ಆ ದೇವಿಯಲ್ಲಿ ಬೇಡಿಕೊಂಡೆ ಎಂದು ಹೇಳಿದರು. ಗುರುಗಳಿಗೆ ಅನಂತ ತೀರ್ಥ ಪ್ರಣಾಮಗಳು ಸಲ್ಲಿಸಿ, ಈ ಕ್ಷೇತ್ರದ ದೇವಿ ಮಾತೆಗೆ ನನ್ನ ಅನಂತ ಪ್ರಣಾಮ ಸಲ್ಲಿಸಿ, ಮಹಾನವಮಿಯ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಮಾಡ್ತಾ ಕೊನೆಯ ಘಟ್ಟಕ್ಕೆ ಬಂದಿದ್ದೇನೆ. ಆ ಕಾರ್ಯಕ್ರಮ ಏನೇನು ಮಾಡ್ತಾರೆ ಅನ್ನೋದು ನಮ್ಮ ಮುರ್ಜಿಯವರು ನಮಗೆಲ್ಲ ಹೇಳಿದ್ದಾರೆ. ನಾವು ಮಾಡ್ತಕ್ಕಂಥ ಭಾರತೀಯ ಸಂಸ್ಕೃತಿ ಸಂಸ್ಕಾರ ಅನ್ನೋದು ಒಂದು ಪರಂಪರೆ. ಅದರೊಳಗೆ 9 ದಿವಸ ದೇವಿಯ ಪಾರಾಯಣ ಮಾಡ್ತಾ ನಾವೆಲ್ಲರೂ ಒಂದು ನಮ್ಮಲ್ಲಿರತಕ್ಕಂಥ ಕಷ್ಟಗಳು ಅವೆಲ್ಲವೂ ಒಂದು 9 ದಿವಸ ಮರ್ತಾ ಆ ದೇವಿಯಲ್ಲಿ ಮಗ್ನ ಆಗುವಂಥ ಒಂದು ಒಳ್ಳೆಯ ಸಂದೇಶ. ಈ ದೇವಿಯ ಒಳ್ಳೆಯ ಸಂದೇಶ ಏನಂತಂದ್ರೆ, ರಾಕ್ಷಸ ಬಕಾಸುರನ ಅಂತವನ ಇವತ್ತು ವಧೆ ಮಾಡಿದಂಥ ದಿವಸ. ಆ ವಧೆ ಮಾಡಿದ ಆ ದಿವಸ ನಿಮಿತ್ತವಾಗಿ ದೇವಿಯ ಪಾರಾಯಣ ಮಾಡಿ ಗೆದ್ದು ಬಂದಂಥ ನಮ್ಮ ದೇವಿಯ ಪೂಜೆ ಅರ್ಚನೆ ಮಾಡಬೇಕು. ನಾವೆಲ್ಲ ಈ ಜೀವನವನ್ನು ಮುಕ್ತ ಮಾಡ್ಕೋಬೇಕು ಅಂತ ಹೇಳಿ ಇದರ ಉದ್ದೇಶ. ಯಾಕಂದ್ರೆ ಈ ಮಹಾ ಪುರಾಣ ಹೇಳಕ್ಕೆ ಕೂತ್ರ ಒಂದು ವರ್ಷದಾಗೂ ಮುಗಿದಿದೆ. ಹಂಗಾಗಿ ಬೆಳ್ಕೋತಕ್ಕೆ ನನಗೆ ಒಟ್ಟು ಕೊಡ್ತದೆ 5 ನಿಮಿಷ ಮಾಡಿ ಅಂದ್ರೆ ನಮ್ಮಲ್ಲಿ ಆಗತಕ್ಕಂಥ ಮನುಷ್ಯನ ಬದಲಾವಣೆಗಳು ಆಗ. ಊಟ ಮಾಡಿದ್ವು ಅಂದ್ರೆ ನೋಡ್ರಿ, ನಾವು ಅಗದೇ ಆರಾಮಿದ್ವು ಅಂದ್ರೆ ನಮ್ಗೆ ಯಾವುದೋ ನೆನಪು ಆಗುದಿಲ್ಲ. ಉಪವಾಸ ಇದ್ವು ಅಂದ್ರೆ ದೇವ್ರ ನೆನಪಡ್ತೀವಿ. ಯಾವಾಗ ನಮ್ಗೆ ಕಷ್ಟ ಬರ್ತೈತಲ್ಲ ಅವಾಗ ನಾವು ದೇವ್ರನ್ನ ನೆನಪಿಸ್ಕೊಡ್ತೀವಿ. ಯಾರು ಸುಖಿಯ ಅಗದೇ ಅವಶ್ಯ ಆರಾಮೈತಾರ ಅವ್ರ ನೆನಪು ಮಾಡಕ್ ಸಾಧ್ಯ ಐತೆ ಅಂದ್ರೆ ಇಲ್ಲ ಅದ್ರ ಹೋಗಿರ್ತೀವಿ ನಾವು. ಆ ಕಾರಣವಾಗಿ ಉಪವಾಸ ಮಾಡಿತಂದ್ರೆ ನಮ್ಮ ಹೊಟ್ಟೆ ಹಸಿತ ಅಂದ್ರೆ ದೇವ್ರ ನೆನೆಸ್ತೀವಿ ಅಂತ ಹೇಳಿದ ಒಂದು ಉಪವಾಸ. ಅದು ಒಂದು ನಮ್ಮ ಆರೋಗ್ಯ ದೃಷ್ಟಿಯಿಂದ ಉಪವಾಸ ಮಾಡೋದು ಒಳ್ಳೆಯದು. ಯಾಕಂದ್ರೆ ನಾವೆಲ್ಲ ತಿಂದು ತಿಂದು ಏನೇನೋ ಓದ್ ದಾಖಲೆ ಹಾಕುತ್ತಿರ್ತ ಉಪವಾಸ ಮಾಡಿತಂದ್ರೆ ಹೆಚ್ಚು ವಜನ ಕಮ್ಮಿ ಆತೈತಿ. ಆರೋಗ್ಯ ಅಷ್ಟು ಅವಶ್ಯಕತೆ ಇರ್ತೈತಿ. ನಾವು ಬದುಕಬೇಕಾದ್ರೆ ಬಹಳಷ್ಟು ಆಹಾರ ಇಲ್ಲ, ಬದುಕಿಗಾಗಿ ತಿನ್ನೋದು ಆಹಾರ ಭಕ್ತ ನಮಗೆ ಅವಶ್ಯಕತೆ ಇರ್ತೈತಿ. ಒಂದು ಗ್ಲಾಸ್ ಹಾಲಾದ್ರೆ ಸಾಕು. ಈಗೆಲ್ಲ ನೀವು ಹಾಲು ತಿಂದಿರ್ಬೋದು, ಹಣ್ಣು ತಿಂದಿರ್ಬೋದು, ನೀವು ಅಗ್ನಿಗೆ ಆರಾಮಿದ್ರೆ ಪೈಲೆದಂಗೆ ಅನಿಸೋದಿಲ್ಲ. ಯಾಕಂದ್ರೆ ನಾವು ಎಷ್ಟು ಕಮ್ಮಿ ಊಟ ಮಾಡ್ತೀವೋ ಅಷ್ಟು ಫ್ರೆಶ್ವಾಗಿ ಇರ್ತೈತಿ. ಈಗ ನಾವು ತಾವೆಲ್ಲ ಹತ್ತಿರ್ಬೇಕು. ಈಗ ಅಗ್ನಿ ಮುಂಜಾನೆ ಎಳುದ್ದವ್ರು ಆತಕ್ಕೆ ಮಣ್ಕೊಳ್ಳೋದು ಲೇಟ್ ಆದ್ರೆ ಈ ದೇವಿ ಪುರಾಣ ಎಲ್ಲ ಇದೆಲ್ಲ ಮುಗಿಸಾದ್ರೆ ಲೇಟ್ ಆದ್ರೂ ನಮ್ಗೆ ಹೆಚ್ಚು ಏನು ಅನಿಸುತ್ತೆ. ಇದು 9 ದಿವಸ ದೇವಿಯ ಪಾರಾಯಣ ನಿಮಿತ್ತವಾಗಿ ನಮ್ಮ ಜೀವನವನ್ನು ಬದಲಾವಣೆ ಆಗಿ ನಾವು ಪರಿವರ್ತನೆ ಮಾಡ್ಲಿಕ್ಕೆ ಇದೊಂದು ಅವಕಾಶ. ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆ ಇದನ್ನು ನಾವೆಲ್ಲರೂ ಜೀವನದಲ್ಲಿ ಅಳವಡಿಸಿ ಭಕ್ತ ದೇವಿದಷ್ಟೇ ಅಲ್ಲ ನಮ್ಮ ದೇಹಕ್ಕಾಗಿ ನಮ್ಮ ಮನಸ್ಸಿಗೆ ಸುಖಕ್ಕಾಗಿ ಅದರಗೋಸ್ಕರವಾಗಿ ನಮ್ಮ ಜೀವನ ಅಡಚಣೆಗಳನ್ನು ನಾವು ಮಾಡ್ತಾ ಹೋದ್ವಿ ಅಂದ್ರೆ ನಮಗೆ ಸುಖ ಶಾಂತಿ ಸಮಾಧಾನ ನೆಮ್ಮದಿ ಸಿಗುತ್ತೆ. ನಾವು ಎಷ್ಟು ಶ್ರೀಮಂತರದ್ದು ಅನ್ನೋದು ಬಹಳ ಮಹತ್ವ ಅಲ್ಲ. ಈ ಸಂದರ್ಭದಲ್ಲಿ ಸಾಗರ್ ಮಿರ್ಜೆ ಮಾತನಾಡಿದರು. ತುಳಜಾ ಭವಾನಿ ಪರಂಪರೆ ಅನುಸಾರ ಯಾವ ವರ್ಷ ಅಗದಿ ಛೋಟ್ಯಾ ಪದ್ಧತಿಯಿಂದ ದುರ್ಗಾಮಾತಾ ತರುಣ ಮಂಡಳಿಯ ಸರ್ವ ಕಾರ್ಯಕರ್ತರಿಗೆ ಯಾವ ವರ್ಷದ ದುರ್ಗಾಮಾತಾ ಉತ್ಸವ ಸಾಧಾರಣ ಕೇಳಲ ಪರಂಪರೆ ಅನುಸಾರ ಭಜನ್ ಕೀರ್ತನ್ ಗೊಂದಳ ಯಾ ಪಾರಂಪರಿಕ ಕಾರ್ಯಕ್ರಮದ ಆಯೋಜನ ದುರ್ಗಾಮಾತಾ ತರುಣ ಮಂಡಳಕ್ಕೆ ಹೋಗುತ್ತೆ. ತ್ಯಾಚಬರೋಬರ ಯಾವರ್ಷಿ ನವೀನ ಉಪಕ್ರಮ ಮನು ಶ್ರೀ ಬಸವನ್ ಮಾಳಿ ಯಾಂಚಕಡೂನ್ ಆಪಲ್ಯಾ ಗೋಮಾತೆಸಾಠಿ ಸ್ವಾಮೀಜಿಂಚಕಡೆ ಅರ್ಪಣ ಕರಾಯಚಾ ಹಾ ಕಾರ್ಯಕ್ರಮ ಆಯ್ತು. ದೋನ್ ಟ್ರಾಲಿ ಹೋಯಿಲ್ ಆಣಿ ದುರ್ಗಾಮಾತಾ ತರುಣ ಮಂಡಳಾಚ ಕಾಯಮಚ ಕಾಮ ಕಿವಾ ತ್ಯಾಂಚ ಕಾರ್ಯ ಸಾಮಾಜಿಕ ಬಾಂಧಿಲ್ಕಿ ರಾಖಣ್ಯಾಸಾಠಿ ಕಿವಾ ಸಮಾಜಾಭಿಮುಖ ಸಮಾಜಾಚ ಹಿತ ಕರಣ್ಯಾಸಾಠಿ ಅಸತೆ. ಆಣಿ ಯಾ ವರ್ಷಿ ಆಪಲ್ಯಾ ಮಾಹಿತಿ ಆಯ್ತು ಕೊರೋನಾಮುಳ ಸಗಳೆಜಣ ತ್ರಸ್ತ ಝಾಲ ಆಯ್ತು. ತರ ಆಪಲ್ಯಾ ಸರ್ವಾಂಚ್ಯಾ ತರ್ಫೆ ಮಾತೆಚ್ಯಾ ಚರಣಿ ಪ್ರಾರ್ಥನಾ ಕರೂಯಾ. ಕೊರೋನಾ ಆತಾ ಜವಳಜವಳ ಕಮ್ಮಿ ಝಾಲಾಯ, ಪಣ ಕಮ್ಮಿ ಝಾಲಾಯ ಮ್ಹಣ ಆಪಣ ಗಾಫಿಲ್ ರಾಹುನ್ ಚಾಲತ ನಾಹಿ. ವ್ಯವಸ್ಥಿತ ಕಾಳಜಿ ಘೇಊನ್ ಕೊರೋನಾಲಾ ಆಪಣ ಹರೂಯಾ. ಹೇಚ ಸಕಡ ಆಪಣ ಅಂಬಾಬಾಯಿ ಚರಣಿ ಮಾವುಯಾ.
आणि त्याचबरोबर दुर्गामाता तरुण मंडळ या मंडळाचं जे कार्य आहे या कार्याला मी मनपूर्वक शुभेच्छा देतो आणि त्याचबरोबर स्वामीजींचा पण आशीर्वाद या कार्याला लाभलेला आहे या म्हणून त्यांचा हार्दिक अभिनंदन. ಈ ಸಂದರ್ಭದಲ್ಲಿ ಪ್ರಾಣಲಿಂಗ ಸ್ವಾಮೀಜಿ, ಬಸವಾನಿ ಮಾಳಿ, ನಗರ ಸೇವಕಿ ಕಾವೇರಿ ಸಾಗರ್ ಮಿರ್ಜೆ, ಚಂದ್ರಶೇಖರ್ ಜೋನಿ, ದುರ್ಗಾಮಾತಾ ನವರಾತ್ರಿ ಉತ್ಸವ ಮಂಡಳ ಸದಸ್ಯರು, ನಗರದ ಸಾರ್ವಜನಿಕರು ಉಪಸ್ಥಿತರಿದ್ದರು.